ಆತನ ಮೃತದೇಹವನ್ನು ನೀವು ಅಬ್ಸರ್ವ್ ಮಾಡಿದ್ರಿ, ನಿಮಗೂ ಕೂಡ ಫೋಟೋಸ್ ಬಂದಿದೆ ಅಂತ ಹೇಳಿದ್ರಿ ನೀವು, ಆ ಕ್ಷಣಕ್ಕೆ ನೀವು ಅದೆಲ್ಲ ನೋಡಿದಾಗ ಇದು ನಮ್ಮ ದರ್ಶನ್ ಅವ್ರು ಮಾಡಿದ್ದ, ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿದ್ದ ಅಂತ ತಲೆಗೆ ಬಂದಾಗ ಏನೇನು ಯೋಚನೆಗಳಾಯಿತು ಅಂತ ಹೇಳಿ ಸರ್. ಖಂಡಿತವಾಗಲೂ ಈ ಥರ ಒಳ್ಳೆಯ ವ್ಯಕ್ತಿ ಈ ಒಂದು ಗ್ಯಾಂಗಿಂದ ಈ ಕೃತ್ಯ ಮಾಡಿದ್ರ, ಇಲ್ಲ ದರ್ಶನ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದಾರ ಆಗಿಲ್ಲೋ ಅನ್ನೋದು ನಾನು ಇನ್ನಲ್ಲೂ ಡೌಟ್ ಇದೆ. ಯಾಕಂದರೆ ಕಾನೂನು ಹಂತದಲ್ಲಿದೆ, ತನಿಖೆ ನಡೀತಾ ಇದೆ, ಕೋರ್ಟಲ್ಲೂ ಇದೆ, ಏನು ಹೇಳೋಕ್ಕೆ ಬರ್ತಾಯಿಲ್ಲ. ಈಗ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಇನ್ವಾಲ್ವ್ ಆಗಿಲ್ಲ ಅನ್ನೋದು ಇನ್ನೂ ಪಕ್ಕ ಗೊತ್ತಿಲ್ಲ, ನಾವು ಜಡ್ಜ್ ಮಾಡೋಕ್ಕಾಗ್ತಿಲ್ಲ. ಈಗ ನಮ್ಮ ಮನಸ್ಸಿನ ಪ್ರಕಾರ ನಾವು ಅವರು ಬಿಫೋರ್ ಅವ್ರು ನೋಡ್ಕೊಂಬಂದಿರೋ ಪ್ರಕಾರ ಅವರು ನನಗೆ ಅನಿಸಿದ್ದು ಒಂದು 90% ಅವರು ಈ ಕೃತ್ಯ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಯಾಕಂದರೆ ಅವ್ರು ಬಿಗಿನಿಂಗಿಂದ ನಾನು ನೋಡಿದ್ದೀನಿ, ಆ ವ್ಯಕ್ತಿತ್ವ ಇದನ್ನು ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಮೇಡಮ್. ಸರ್, ಆ ಅಪ್ಪ ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿದ್ದೀರಾ ಇವತ್ತು ನೋಡಿ, ಕೋಟ್ಯಾಧಿಪತಿ ಅವರು ಝೀರೋಯಿಂದ ಹೀರೋ ತನಕನೂ ನೋಡಿದ್ದೀರಾ. ಸೊ ಅದರಲ್ಲೂ ಎಲ್ಲೂ ಹೇಳದಂಥ ವಿಚಾರಗಳೇನಾದರೂ ದರ್ಶನ್ ಅವ್ರ ಬಗ್ಗೆ ಇದ್ದರೆ ಹೇಳ್ಬೋದಾ ಅಂತ, ಎಲ್ಲೂ ಹೇಳದಂಥದ್ದು ಏನಾದ್ರು ನಿಮ್ಮ ಮನಸ್ಸಲ್ಲೆಲ್ಲೋ ಒಂದು ಕಡೆ ಆ ಬಚ್ಚಿಟ್ಕೊಂಡಿದ್ರೆ ಅದನ್ನು ಶೇರ್ ಮಾಡಬಹುದಾ ಅಂತ ಹೇಳಿ. ಹೀರೋ ಟು ಝೀರೋ ನೋಡಿದಂಥ ವ್ಯಕ್ತಿ ನೀವು, ಅಲ್ಲ ಝೀರೋ ಟು ಹೀರೋ ನೋಡಿದಂಥ ವ್ಯಕ್ತಿ ನೀವು. ಖಂಡಿತ ನನಗನ್ಸಿದಂಗೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಯಾವುದು ಅಂಥದ್ದು ಸ್ಪೆಷಲ್ ಹೇಳೋವಂಥದ್ದು ಅಂದರೆ ಎಲ್ಲ ಹೇಳ್ಬಿಡಿ ನಿಮ್ಗೆ, ಆದರೆ ನಿಮ್ಮ ಮಾಧ್ಯಮಕ್ಕೆಲ್ಲ ತಿಳಿಸ್ಬಿಟ್ಟಿದ್ದೀನಿ. ಅವ್ರ ವ್ಯಕ್ತಿತ್ವ, ಅವ್ರ ಗುಣ, ಬಿಗಿನಿಂಗ್ ಡೇಸಿಂದ ಅವ್ರು ಹೆಂಗಿದ್ರು, ಹೆಂಗೆ ಬಂದರು, ಈ ಕೆನಟಿ ಕೊಂಡಲ್ಲಿ ಬರೋರು, ಪೆಟ್ರೋಲ್ ಕಾಸು ಇರ್ತಿಲ್ಲ, ಇವತ್ತು ಕೋಟ್ಯಾಧಿಪತಿಗಳು, 1,000 ಕಾರ್ ಹೊಡೆಯರು, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ, ಎಲ್ಲ ನಿಮ್ಮ ಮಾಧ್ಯಮಕ್ಕೆ ನಾನು ತಿಳಿಸಿದ್ದೀನಿ. ಇನ್ನೇನಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ, ಅಂದರೆ ಅಂಥ ಒಳ್ಳೆ ವ್ಯಕ್ತಿ ಈ ಒಂದು ಕೇಸಲ್ಲಿ ಸಿಗಾಕೊಂಡ್ರು ಅನ್ನೋದಕ್ಕೆ ಬೇಜಾರು. ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಈಗ ತೀರೋಬಿಟ್ಟಿದ್ದಾರೆ ರೇಣುಕಾ ಸ್ವಾಮಿಯವರು, ಅವರು ಮತ್ತೆ ವಾಪಸ್ ಬರೋಕ್ಕೆ ಚಾನ್ಸ್ ಇಲ್ಲ. ಭಗವಂತ ಅವ್ರ ತಂದೆ ತಾಯಿಗೆ, ಅವ್ರ ಹೆಂಡತಿಗೆ, ಗರ್ಭಿಣಿ ಪಾಪ ಅಮ್ಮ, ಆ ಹುಟ್ಟ ಮಗುವಿಗೆ ತುಂಬ, ಅವ್ರಿಗೆ ಪಾಪ ತುಂಬ ನೋವಾಗಿದೆ. ಅವ್ರಿಗೆ ಆ ಶಕ್ತಿ ಬರೆಸೋ ಭಗವಂತ ಅವ್ರಿಗೆ ಆ ದುಃಖನ ಬರೆಸೋ ಶಕ್ತಿ ಕೊಡಲಿ ಭಗವಂತ. ಅವ್ರಿಗೆ ಆರೋಗ್ಯ, ಸುಖ, ಸಂತೋಷ, ಅಷ್ಟು ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮೇಡಮ್. ಒಂದು ವೇಳೆ ಇವ್ರು ಹೊರಗೆ ಬಂದಮೇಲೆ ನನ್ನಿಂದ ಈ ಥರ ಆಯಿತು, ನನ್ನ ಟೀಮಿಂದ ಈ ಥರ ಆಯಿತು ಅಂತ ಹೇಳಿ ಅವರ ಬೆಂಬಲಕ್ಕೆ, ಆ ಮಗನ ಈಗ ಏನು ಮಗು ಕೂಡ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಗ ಬರುತ್ತೋ ಮಗಳು ಬರುತ್ತೋ ಗೊತ್ತಿಲ್ಲ ನಮಗೆ, ಏನಾದರೂ ಮುಂದಿನ ದಿನಗಳಲ್ಲಿ ದರ್ಶನ್ ಅವರು ಅದು ಟೇಕ್ ಕೇರ್ ಮಾಡೋದ ಸಾಧ್ಯತೆ ಇದೆಯಾ ಅಂತ ಹೇಳಿ. ಇರ್ಬೋದು ಮೇಡಮ್, ಈಗ ಅಪರಾಧ ಅಂತ ಪ್ರೂವ್ ಆಗಿಲ್ವಲ್ಲ, ಆದಮೇಲೆ ಮುಂದಿನ ಬೆಳವಣಿಗೆ ನಾವು ಹೇಳೋಕ್ಕಾಗಲ್ಲ. ಬಟ್ ಅವ್ರ ವ್ಯಕ್ತಿತ್ವ ಪ್ರಕಾರ ಖಂಡಿತ ಅವರು ಆ ಒಂದು ಗುಣ ತೋರಿಸ್ತಾರೆ, ಆ ಒಂದು ಕೆಲಸ ಮಾಡೇ ಮಾಡ್ತಾರೆ ಅವರು. ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಫೈನಲಿ ರೇಣುಕಾ ಸ್ವಾಮಿಗೆ ಹೇಳಿದ್ರಿ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ದೇವರು ಅಂತ ಹೇಳಿ. ಈ ಥರ ಮೆಸೇಜ್ಗಳು ಮಾಡೋದು, ಈ ಥರ ಇದನ್ನು ಈ ಥರ ಮೆಸೇಜ್ ಕಳಿಸೋದು ಕೂಡ ಒಂಥರ ರೇಪ್ ಅಂತಲೇ ಹೇಳ್ತಾರೆ ಹೆಣ್ಮಕ್ಳಿಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸೋದು. ಸೊ ಈ ಥರ ಮಾಡಬೇಡಿ ಇದೊಂದನ್ನು ಅಂತ ಹೇಳೋದಾದ್ರೆ ನಿಮ್ಮ ಕಡೆಯಿಂದ ಹೇಗೆ ಹೇಳ್ತೀರಂತೆ? ಖಂಡಿತ ಖಂಡಿತ ಮೇಡಮ್, ನಮ್ಮ ಕನ್ನಡ ಚಿತ್ರರಂಗದಲ್ಲ, ಇಡೀ ಭಾರತ ಚಿತ್ರರಂಗದಲ್ಲೇ ಎಲ್ಲ ಅಭಿಮಾನಿಗಳು, ಎಲ್ಲ ಫ್ಯಾನ್ಸ್ಗಳು ದಯವಿಟ್ಟು ಈ ಒಂದು ಕೃತ್ಯವನ್ನು ಮಾಡಬೇಡಿ. ಯಾರಿಗೇ ಆಗಲಿ, ನಿಮ್ಮ ಸಂಬಂಧಿಕರಿಗೆ ಆಗಲಿ, ಇಲ್ಲ ದೂರ ಬಾರ್ದವ್ರಿಗೆ ಆಗಲಿ, ಇಲ್ಲ ನಿಮ್ಮ ಯಾರ ಪರಿಚಯಸ್ಥರಿಗೆ ಆಗಲಿ, ಇಲ್ಲ ನಿಮಗೆ ಯಾರು ಹೊಸದ ಫ್ರೆಂಡೇ ಆಗಲಿ, ಯಾರಿಗೇ ಆಗಲಿ, ಏನೋ ವಾಟ್ಸಪ್ಪು ಟ್ವಿಟ್ಟರ್ ಮುಖಾಂತರ ಅಶ್ಲೀಲ ಸಂಭಾಷಣೆ ದಯವಿಟ್ಟು ಕಳಿಸ್ಬೇಡಿ. ಬೇಡ, ನಿಮ್ಮಲ್ಲಿ ಏನಿದೆ ಅದು ನಿಮ್ಮಲ್ಲಿ, ನೀವು ಏನು ನೀವು ಯೂಟ್ಯೂಬಲ್ಲಿ ನೋಡ್ತಿರೋ, ಟ್ವಿಟ್ಟರಲ್ಲಿ ನೋಡ್ತಿರೋ, ವಾಟ್ಸಪ್ಪಲ್ಲಿ ನೋಡ್ತಿರೋ, ನೀವು ನಿಮ್ಗೆ ಬೇಕಿದ್ರೆ ನೋಡಿ ಎಂಜಾಯ್ ಮಾಡ್ಕೊಳ್ಳಿ. ಅದನ್ನು ತಡೆಯೋಕ್ಕೆ ಯಾರ ಕೈಲೂ ಆಗಲ್ಲ, ಅದು ನಿಮ್ಮ ಇಷ್ಟ ಅದು. ಬಟ್ ಇನ್ನೊಬ್ರಿಗೆ ಅಲರ್ಟ್ ಮಾಡಬೇಡಿ, ನೋವು ಮಾಡಬೇಡಿ ಇನ್ನೊಬ್ರಿಗೆ. ಈ ಒಂದು ಮೆಸೇಜಿಂದ, ಈ ಒಂದು ಅಶ್ಲೀಲ ಮೆಸೇಜಿಂದ ಈಗ ತೊಂದರೆ ಆಗಿದೆ, ಇನ್ನು ಮುಂದಕ್ಕೆ ಇದಾಗದೇ ರೀತಿ ದಯವಿಟ್ಟು ನೀವೆಲ್ಲ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.